ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಂದೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನ ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರ. ಸಾಕಷ್ಟು ಹೊಸ ಹೊಸ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ. ಈಗ ಬೀಳುವಂಥ ಮಳೆ ನೀರನ್ನ ಯಾವ ಥರ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನ ಲೈಕ್ ಮಾಡೋದು, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆತ್ಮೀಯ ವೀಕ್ಷಕರೇ, ನಮ್ಮ ಒಟ್ಟಿಗೆ ಶಿವಕುಮಾರ್ ಅವರು ಇದ್ದಾರೆ. ಚನ್ನಗಿರಿ ತಾಲೂಕು ಗಾಣದಕಟ್ಟೆಯಲ್ಲಿರ್ತಕ್ಕಂಥ ಶಿವಕುಮಾರ್ ಅವರು, ಶಿವಕುಮಾರ್ ಹತ್ರ ನಮ್ಮ ಮುಂದೆ ಇದ್ದಾರೆ. ಶಿವಕುಮಾರ್ ನಮಸ್ಕಾರ. ನಮಸ್ತೆ ಸರ್. ಇವರ ಹತ್ರ ಎರಡು ಪೈಪ್ಗಳಿದ್ದಾರೆ, ಕಾಣಿಸ್ತಾ ಇದೆ ಅಲ್ಲ, ಎರಡು ಮಣ್ಣಿನ ಪೈಪ್ಗಳು, ಎರಡು ಮಣ್ಣಿನ ಪೈಪ್ಗಳು, ಸಾಧಾರಣ 2 ಫೀಟಷ್ಟು ಉದ್ದ ಇರತಕ್ಕಂಥ ಎರಡು ಪೈಪ್ಗಳನ್ನು ಅವರು ಮುಂದೆ ಇಟ್ಕೊಂಡಿದ್ದಾರೆ. ಆ ಪೈಪ್ಗಳಿಗೆ ನೀವು ನೋಡ್ಬೋದು, ರಂಧ್ರಗಳು ಆಗಿರ್ತಕ್ಕಂಥ ಪೈಪ್ಗಳು. ಮಣ್ಣಿನ ಒಂದು ಕಾಲರ್ ಇದೆ, ಕಾಲರ ಕೆಳಭಾಗದಲ್ಲಿ ನೋಡ್ತಾ ಇದ್ದರೆ ಸೀದಾ ಈ ಥರ ಪೈಪ್ಗೆ ಒಂದು ಬಿರುಕುಗಳು, ಕ್ರ್ಯಾಕ್ಗಳಂತ ಏನಂತೀವಲ್ಲ ಆ ಥರ ಕ್ರ್ಯಾಕ್ಸ್ ಕಾಣಿಸ್ತದೆ, ಬಿರುಕುಗಳು ಕಾಣಿಸ್ತದೆ. ಈ ಥರ ಮಣ್ಣಿನ ಪೈಪ್ಗಳು, ಇದಕ್ಕೆ ಮಣ್ಣಿನ ಬಸಿಗಾಲುವೆ ಪೈಪ್ಗಳು ಅಂತ ಹೇಳ್ಬೋದು, ಮತ್ತು ಸೀಪೇಜ್ ಪೈಪ್ಗಳು ಅಂತ ಹೇಳ್ತಾರೆ. ಅಂದರೆ ಹಳ್ಳಿಯಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಬಳಸ್ತಕ್ಕಂಥದ್ದು. ಎಲ್ಲಿ ಈ ಥರ ಪೈಪ್ಗಳನ್ನು ಬಳಸ್ತಾರೆ ಅಂದರೆ, ನಮ್ಮಲ್ಲಿ ಎಲ್ಲಿ ನಮ್ಮ ಭೂಮಿಯಲ್ಲಿ ಜೌಗು ನೀರು, ಚೌಳು ಭೂಮಿಯಲ್ಲಿ ನೀರು ಬಸ್ದು ಹೊರಗೆ ಹೋಗಬೇಕು, ಆ ಬಸ್ದು ಹೋಗ್ಲಿಕ್ಕೋಸ್ಕರವಾಗಿ ಮೊದಲು ಸರ್ಕಾರದಿಂದ ಬೇರೆ ಬೇರೆ ಸ್ಕೀಮ್ಗಳಿಂದ ಮಾಡಿಸ್ತಾಯಿದ್ರು, ಕೆಲವು ಸ್ವಂತಕ್ಕೂ ಮಾಡ್ಕೊಂಡಿದ್ದಾರೆ. ಆ ಥರ ಯಾವ ಥರ ಮಾಡಬೇಕನ್ನೋದ್ರ ಬಗ್ಗೆ ಅವರಿಂದಲೇ ತಿಳ್ಕೊಂಡ್ಬಿಟ್ಟಿದ್ದೆ. ನಾನು ಹೇಳೋಕ್ಕೆ ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ತೆ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಶಿವಕುಮಾರ್ ಅವರೇ. ನಾವು ಶಿವಕುಮಾರ್ ಅಂತ, ಗಾಣದಕಟ್ಟೆ ಗ್ರಾಮದವರು, ಚನ್ನಗಿರಿ ತಾಲೂಕು. ನಿಮ್ಮ ಕಸಬು? ಕಸಬು ಹಿಂದೆ ಮಡಿಕೆ ಕುಡಿಕೆ ತಯಾರು ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಂದೆಯವ್ರ ಕಾಲದಲ್ಲಿ ಈ ಸಾಯಿಲ್ ಕನ್ಸರ್ವೇಷನ್ ಡಿಪಾರ್ಟ್ಮೆಂಟ್ನವ್ರು ಕಾಂಟ್ಯಾಕ್ಟ್ ಮಾಡಿಕೊಂಡು, ಈ ಆಗಿನ ಒಂದು ಪರಿಸ್ಥಿತಿಯಲ್ಲಿ ನೀರಿನ ಒಂದು ಒತ್ತಡ ಜಾಸ್ತಿ ಇರೋದ್ರಿಂದ ನೆಲೆಲ್ಲ ಸೀಪೇಜ್ ಆಗಿ, ಅಂದರೆ ಜವಳು ಭೂಮಿ ಅಂತಿದ್ರಲ್ಲ, ಆ ಜವಳು ಭೂಮಿ ಜಾಸ್ತಿ ಆಗಿ ಆ ಜವಳು ಭೂಮಿಯನ್ನು ತೆಗಿಲಿಕ್ಕೆ ಒಂದು ಸಾಯಿಲ್ ಕನ್ಸರ್ವೇಷನ್ ಡಿಪಾರ್ಟ್ಮೆಂಟ್ನವರು ಉಪಾಯ ಮಾಡಿ ಒಂದು ಮಣ್ಣಿನ ಪೈಪನ್ನು ತಯಾರು ಮಾಡಿ, ಆ ಮಣ್ಣಿನ ಪೈಪ್ ತಯಾರು ಮಾಡಿ ಇದನ್ನು ಚೆನ್ನಾಗಿ ಸುಟ್ಟು ಒಂದು ಕನಿಷ್ಠ ಅಂದರೆ 24 ಗಂಟೆ ನೀರಲ್ಲಿಟ್ಟು, ಚೆನ್ನಾಗಿ ಸುಟ್ಟ ನಂತರ 24 ಗಂಟೆ ನೀರಲ್ಲಿಟ್ಟು, ಆಮೇಲಿಂದ ಒಂದು ಆವಾಗ ಒಂದು ಕಾಯಿನ್ ಬರುತ್ತೆ 5 ಪೈಸಾ 10 ಪೈಸಾ ಅಂತ, ಆ ಕಾಯಿನ್ ಅಲ್ಲಿ ಈ ಪೈಪ್ ಅನ್ನು ಉಜ್ಜರಂತೆ, ಪೈಪ್ ಸವಿಯಿತು ಅಥವಾ ಪೈಸಾ ಸವಿಯಿತು ಅಂತ. ಆವಾಗ ಪೈಸೆ ಯಾವಾಗ ಸವಿಯಿತು, ಇದು ಪಕ್ಕ ನಮಗೆ ಒಳ್ಳೆ ಭೂಮಿಯಲ್ಲಿ ಹಾಕಿದ್ರೆ ಇದು ನಮಗೆ ಕೆಲಸ ಆಗುತ್ತೆ ಅನ್ನೋ ಲೆಕ್ಕ ಮಾಡಿದ್ರು. ಆವಾಗಲಿಂದ ಇದು ಚಾಲ್ತಿ ಆಯ್ತು ಸುಮಾರು 45-50 ವರ್ಷಗಳ ಹಿಂದೆ. ಹಿಂದೆ ಇಲ್ಲಿ ಗಾಣಕಟ್ಟೆಯಲ್ಲ ಪ್ರಾರಂಭ ಆಗಿ ಎಲ್ಲಾ ಕಡೆನು ತಯಾರು ಮಾಡ್ತಿದ್ದಾರೆ. ಒಟ್ಟಾರೆ ಚೆನ್ನಾಗಿ ಬೆಂದಿರ್ಬೇಕು. 100 ವರ್ಷಗಳಿಂದ ಈ ಒಂದು ಇದರೊಳಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಎಲ್ಲರೂ ಪರಿಣಿತರು ಇದನ್ನ ಕ್ವಾಲಿಟಿ ಬಗ್ಗೆ. ಯಾಕಂದ್ರೆ ಈ ತರದ ಪೈಪ್ಗಳು ಇವತ್ತು ಸರ್ಕಾರ, ಕೇಂದ್ರ ಸರ್ಕಾರ ಇಲ್ಲಿ ಬಹಳಷ್ಟು ರಿಸರ್ಚ್ ನಡೀತಾ ಇದೆ. ಎಷ್ಟೊಂದು ಭೂಮಿಗಳು ಜವಳು ಆಗಿದೆ. ಕಾರಣ ಏನಂತಂದ್ರೆ, ನಮ್ಮ ನೀರು ಹೊರಗೆ ಹೋಗ್ತಾ ಇಲ್ಲ, ಅಲ್ಲಿ pH ಬದಲಾವಣೆ ಆಗ್ತಾ ಇದೆ, ಭೂಮಿಯ ರಸಸಾರ ಬದಲಾವಣೆ ಆಗಿದೆ. ಕಾರಣ ನೀರು ಹಿಂಗಿರ್ತಕ್ಕಂಥ ನೀರು ಹೊರಗೆ ಬಸ್ದು ಹೊರಗೆ ಹೋಗ್ಲಿಕ್ಕೆ ಒಂದು ವ್ಯವಸ್ಥೆ ಬೇಕು ಅಂತ ಒಂದು ಟೆಕ್ನಾಲಜಿಗೆ ಇದು ತುಂಬ ಪರಿಣಾಮಕಾರಿ ಆಗುತ್ತೆ. ಬೆಳೆನೂ ಬರುತ್ತೆ, ಅದರಿಂದ ಈ ಶೀತ ಎನ್ನೆಲ್ಲ ತಗೊಂಡ ಮೇಲೆ ಚೆನ್ನಾಗಿ ಬೆಳೆಯೋದು. ಒಟ್ಟು ಭೂಮಿಯ ಶೀತವನ್ನ ಕಮ್ಮಿ ಮಾಡ್ಲಿಕ್ಕೆ ಈ ಒಂದು ತಾಂತ್ರಿಕತೆ ತುಂಬಾ ಸಹಕಾರಿ ಆಗುತ್ತೆ. 2.5-3 ಅಡಿ ಆಳದಿಂದ ಇವನ್ನ ಮೆಟಲ್ಸ್, ಏನ್ ತೆಂಗಿನ ಗುಂಜು, ಮಾಡೂರು, ಜಲ್ಲಿ ಅವನ್ನೆಲ್ಲ ಹಾಕಿ ತಗೋಬಿಟ್ರೆ ನೀರ್ ಶೀತ ಸಿಪೇಜ್ ಹೇಳಿಕ್ಕೆ ಅದರಿಂದ ಮೇಲೆ ಬೇಕಾದಂತ ನಿನ್ನ ಲಾರಿ ಬೇಸಾಯ ಏನ್ ಬೇಕಾದ್ರೂ ಮಾಡ್ಬೋದು. ಈ ಮೊದ್ಲು ಬೇಸಾಯ ಮಾಡಕ್ ಬರ್ತದಿಲ್ಲ, ಅಷ್ಟು ಉಸ್ಬು ಆಗಿರೋದು. ಈಗ ಇವನ್ನೆಲ್ಲ ಹಾಕಿದ್ಮೇಲೆ ಕೆಲವರು ಅಲ್ಲಿ ನೀರೇ ಬೇಕು ಅಂತಾರೆ, ಅಷ್ಟು ಡ್ರೈ ಆಗ್ಬಿಡುತ್ತೆ, ಡ್ರೈ ಆಗುತ್ತೆ, ಅಷ್ಟು ಡ್ರೈ ಆಗುತ್ತೆ. ಕೆಲವೊಮ್ಮೆ ಮಳೆಗಾಲದಲ್ಲಂತೂ ಸೀಪೇಜ್ ಜಾಸ್ತಿ ಈ ಮಲೆನಾಡು ಭಾಗದಲ್ಲಿ. ಮಲೆನಾಡು ಭಾಗದಂತಲ್ಲ, ನೀನು ಎಲ್ಲಿ ಡ್ಯಾಮು ಅವು ಸೀಪೇಜ್ ಆಗಿರ್ತಾವೋ ಅಲ್ಲಿ ಭೂಮಿಯಲ್ಲಿ ಬೆಳೆನೇ ಬರಲ್ಲ. ಅಂತ ಕಾಲ ಜಾಗಗಳಲ್ಲಿ ಈ ಒಂದು ತಾಂತ್ರಿಕತೆ ಸಾಕಷ್ಟು ಕೆಲಸ ಮಾಡ್ತಾ ಇತ್ತು. ಈ ಗಂಗಾವತಿ, ಸಿನ್ನೂರು, ಮಾನ್ವಿ ಈ ಕಡೆ ಎಲ್ಲ ಹೋಗಿದಾವ. ಈಗ ಶಿವಕುಮಾರ್ ಅವರೇ, ಇದು ಈ ಥರ ಪೈಪ್ಗಳನ್ನು ತಯಾರು ಮಾಡಲಿಕ್ಕೆ ಇದು ಎಷ್ಟು ಇಂಚಿನ ಪೈಪ್ ಇದೆ? ಇದು 4 ಇಂಚು ಕಾಲರ್
ಕಾಲರ್ 4 ಇಂಚು, ಡಯಾಮೀಟರ್ ಟೋಟಲಿ 3 ಇಂಚಿಂದು. ಇದೇ ತರದ ಪೈಪ್ಗಳು ನೀವು, 2 ಅಡಿ ಉದ್ದದ ಪೈಪ್ಗಳಲ್ಲ, 2 ಅಡಿ ಬರಲ್ಲ, 20 ಇಂಚ್ ಬರುತ್ತೆ. ಮತ್ತೆ ಪಕ್ಕ ಇತ್ತು ಮೊದಲು, ಮೋಲ್ಡ್ ಅಡ್ಜಸ್ಟ್ ಟೈಪ್ ಮೋಲ್ಡೆಡ್, ಓಕೆ. ಎಲ್ಲ ಚಕ್ರ ಮೇಲೆ ಮಾಡಿರೋದ್ರಿಂದ ಸ್ವಲ್ಪ ತಿಕ್ನೆಸ್, ಆಮೇಲೆ ಡ್ರೈ ಇದು ಸಿಂಕೇಜ್ ಆಗುತ್ತೆ, ಮಣ್ಣಿನ ಒಂದು ಗುಣಮಟ್ಟ ಮಟ್ಟ ಕಡಿಮೆ ಆಗಿದೆಯಲ್ಲ, ಹಾಗಾಗಿ ಸಿಂಕೇಜ್ ಆಗ್ತದೆ. ಈ ತರದ ಪೈಪ್ಗಳನ್ನ ತಯಾರು ಮಾಡುವಾಗ ಏನೆಲ್ಲ ಕಚ್ಚಾ ಸಾಮಗ್ರಿಗಳು ಬೇಕಿದೆ? ಕಚ್ಚಾ ಅಂದ್ರೆ ಒಳ್ಳೆ ಮಣ್ಣು ಬೇಕು, ಅದು ಬೇರೆ ಮಣ್ಣು ಯಾವ್ದು ಬರಲ್ಲ, ಕೆರೆ ಮಣ್ಣೇ ಬೇಕು. ಕೆರೆ ಮಣ್ಣೆ ಬೇಕು, ಕೆರೆ ಮಣ್ಣು, ಅದು ಕಪ್ಪು ಮಣ್ಣು, ಆಮೇಲಿಂದ ಇನ್ನೊಂದು ಕೆರೆ ಸ್ವಲ್ಪ ಕೆಂಪು ಮಣ್ಣು, ಇವೆರಡು ಮಿಕ್ಸ್ ಆದ್ರೆ ಅಂದ್ರೆ ಮಿಶ್ರಣ ಆದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ, ಒಳ್ಳೆ ಇದು ಬಾಳಿಕೆನು ಬರುತ್ತೆ, ಏನು ಅಪಾಯನೂ ಆಗಲ್ಲ. ಒಂದೇ ಮಣ್ಣಲ್ಲಿ ಕೆಲವು ಬರುತ್ತೆ ಮಾಡಿದ್ರೆ, ಆದ್ರೆ ಆ ಒಂದು ಕ್ವಾಲಿಟಿ ಸಿಕ್ಕೋದಿಲ್ಲ. ಎರಡು ಮಣ್ಣು ಮಿಕ್ಸ್ ಆದ್ರೆ ಮಿಶ್ರಣ ಆದ್ರೆ ಒಳ್ಳೆ ಕ್ವಾಲಿಟಿ ಬರುತ್ತೆ. ನೀವು ಇಷ್ಟು ವರ್ಷಗಳ ಕಾಲ ಯಾವೂರು ಕೆರೆ ಮಣ್ಣನ್ನು ಬಳಸ್ತಾ ಇದ್ರಿ? ಇಲ್ಲಿ ನಮ್ಮೂರ್ ಕೆರೆದೇ ಜಾಸ್ತಿ, ನಿಮ್ಮ ಗಣಕಟ್ಟೆ ಗ್ರಾಮದ್ದೇ, ಆಮೇಲಿಂದ ಪಕ್ಕದಲ್ಲಿ ಎರೆಹಳ್ಳಿ ಅಂತ ಬರುತ್ತೆ, ಎರೆಹಳ್ಳಿ ಗ್ರಾಮದ್ದು, ಅದು ಕೆಂಪು ಮಣ್ಣು, ನಮ್ದು ಕಪ್ಪು ಮಣ್ಣು. ಕಪ್ಪು ಮಣ್ಣು 10 ಪುಟ್ಟಿ ಕಪ್ಪು ಮಣ್ಣು ಹಾಕಿದ್ರೆ 3 ಪುಟ್ಟಿ ಕೆಂಪು ಮಣ್ಣು. ಇದು ರೇಷಿಯೋ, ನಮ್ ಕೆಲ್ಸಕ್ಕೂ ಅನುಕೂಲ ಆಗುತ್ತೆ, ಬೇಯಿಕೆ ಸುಡ್ಲಿಕ್ಕೂ ಬಹಳ ಅನುಕೂಲ ಆಗುತ್ತೆ. ಆ ಒಂದು ಆಮೇಲೆ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ, ಶೈನಿಂಗು ಬರುತ್ತೆ. ಒಂದೇ ಮಣ್ಣಲ್ಲಾದ್ರೆ ಮಣ್ಣು ಬಿಟ್ಟರೆ ಬೇರೆ ಇನ್ನೇನು ರಾ ಮೆಟೀರಿಯಲ್? ಮತ್ತೆ ರಾ ಮೆಟೀರಿಯಲ್ ಅಂದ್ರೆ ಕಟ್ಟಿಗೆ ಬೇಕು, ಕಟ್ಟಿಗೆ ಉರಿಲಿಕ್ಕೆ, ಆಮೇಲೆ ಬಟ್ಟಿ ಬೇಕು, ಬಟ್ಟಿ ಬಟ್ಟಿ ಬೇಕು, ಇಂಪಾರ್ಟೆಂಟ್ ಬಟ್ಟಿ, ಬಟ್ಟಿ ಮತ್ತೆ ಅದ್ರಮೇಲೆ ಶೆಡ್ಡು, ಇಷ್ಟೆಲ್ಲ ಒಂದು. ಅದಕ್ಕಿಂತ ಮುಂಚೆ ನಮಗೆ ಚಕ್ರ ಇಂಪಾರ್ಟೆಂಟ್, ಚಕ್ರ, ಆ ಚಕ್ರದಿಂದಲೇ ನಾವು ಮಣ್ಣು ಅದ ಮಾಡ್ಕೋಬೇಕು. ಈಗಿನ ಒಂದು ಸಾಧನ ಪ್ರಕಾರ ಈ ಟೆಕ್ನಾಲಜಿ ಮುಂದಿರೋದ್ರಿಂದ ಪಗ್ ಮಿಲ್ ಅಂತ ಬರುತ್ತೆ, ಮಣ್ಣು ಅರಿಯ ಮಿಷಿನ್, ಅದು ಈಗಿನ ಒಂದು ಪರಿಸ್ಥಿತಿಲಿ ಕೊಂಡ್ಕೊಳಕಾಗಲ್ಲ, ನಾವೇ ಕೈಯಲ್ಲಿ ಕಾಲಲ್ಲಿ ಎಲ್ಲ ಅದ ಮಾಡಿಕೊಂಡು ಆಗಿನ ಒಂದು ಪರಿಸ್ಥಿತಿಯಲ್ಲಿ ಆ ಲೆಕ್ಕಕ್ಕಿತ್ತು. ಈಗೆಲ್ಲ ಪಗ್ ಮಿಲ್ ಅಂತ ಬಂದಿದೆಯಲ್ಲ, ತಾಂತ್ರಿಕತೆ ಮುಂದುವರೆದ್ರಿಂದ ಪಗ್ ಮಿಲ್ ಉಪಯೋಗಿಸ್ತಾರೆ. ಇದಕ್ಕೆ ಕಚ್ಚಾ ಮಾಲೆ ಅಂದ್ರೆ ಇಷ್ಟ. ಫಸ್ಟ್ ಒಂದು ಅದ ಮಾಡ್ಕೊಂಡಾದ್ಮೇಲೆ ಇದನ್ನ ಚಕ್ರದಲ್ಲಿ ಇದು ಈ ತರ ಪೈಪ್ ರೆಡಿ ಆಗುತ್ತೆ. ಒಂದು ದಿವಸಕ್ಕೆ ಎಷ್ಟು ಪೈಪ್ ಮಾಡ್ತೀರಿ? ಒಂದು ದಿವಸ ಅಂದ್ರೆ ಅವರ ಒಂದು ಶಕ್ತಿ ಅನುಸಾರ ಮ್ಯಾಕ್ಸಿಮಮ್ ಅಂದ್ರೆ 50 ಪೈಪ್. ಅದು ಇನ್ನೊಂದು ಸರಿ, ಇದು ಇಲ್ಲಿಂದ ಇಲ್ಲಿಗೆ ಒಂದ್ ಪೀಸ್, ಇಲ್ಲಿಂದ ಇಲ್ಲಿಗೆ ಒಂದ್ ಪೀಸ್, ಇದು ಇಷ್ಟು ಕೈಯನ್ನ ಚಕ್ರದ ಮೇಲೆ ಹೋಗ ಒಳಗಡೆ ಬರಲ್ಲ, ಸರಿ ಕಟ್ ಆಗುತ್ತೆ. ಹಾಗಾಗಿ ಒಂದ್ ಅಡಿಗೆ ಒಂದ್ ಪೀಸ್, ಇನ್ನೊಂದ್ ಅಡಿಗೆ ಒಂದ್ ಪೀಸ್, ಎರಡು ಪೀಸ್ ಜಾಯಿಂಟ್ ಆದಾಗ ಈ ಶೇಪ್. ಓಕೆ ಓಕೆ ಓಕೆ, ನಮಗೆ ನೋಡಕ್ ಒಂದೇ ಪೀಸ್ ತರ ಕಾಣುತ್ತೆ. ಅದು ಫಿನಿಶಿಂಗ್ ನಲ್ಲಿ ಅದು ಒಂದೇ ಪೀಸ್ ಫಿನಿಶಿಂಗ್ ಆಗಿಬಿಡುತ್ತೆ. ಓಕೆ ಓಕೆ, ಅದು ಜಾಯಿಂಟ್ ಒಳಗಡೆ ಕಾಣಲೂಬಾರದು, ಅದು ಜಾಯಿಂಟ್ ನಮ್ಗೆ ಗೊತ್ತಾಗೋದಿಲ್ಲ, ಆ ಜಾಯಿಂಟ್ ಕಾಣಬಾರ್ದು. ಇದು ನಿಜವಾದ ಕಸಬು, ನಿಮ್ ಕೈನೆ ಅಷ್ಟು ಒಳಗೋಗಿ ಅದು ತಯಾರು ಮಾಡುತ್ತೆ. ಗ್ರೇಟ್. ಈ ತರದ ಒಂದು ದಿವಸಕ್ಕೆ 40-50 ಮಾಡಬಹುದು ಅಷ್ಟೇ? 50 50 ಅಂದ್ರೆ ಇದು 50 ಬಾಟಮ್, 50 ಅಂದ್ರೆ 100 ಪೈಪ್, 100 ಪೀಸ್ ಆ ತರ ಆಗುತ್ತೆ. ಜಾಯಿಂಟ್ ಮಾಡ್ಕೊಂಡಾಗ ಮತ್ತೆ 50 ಲೆಕ್ಕಕ್ಕೆ ಬರುತ್ತೆ. ಓಕೆ, ಇದನ್ನ ರೆಡಿ ಆದ್ಮೇಲೆ ಹಸಿದ ಈಗ ರೆಡಿ ಆಗಿದ್ದನ್ನ ಬಟ್ಟಿ ಗುಡ್ಗೆ ಎಷ್ಟು ದಿವಸ ಬೇಕು ಇಡಕ್ಕೆ? ಸಂಪೂರ್ಣ ಹಸಿದ್ದಾಗ ಒಂದು ಕಲರ್ ಇರುತ್ತೆ, ಅಂದ್ರೆ ಫುಲ್ ಸಂಪೂರ್ಣ ಒಣಗಿದಾಗ ಇನ್ನೊಂದು ಕಲರ್ ಬರುತ್ತೆ, ವೈಟ್ ಕಲರ್. ಅವೇ ಸಂಪೂರ್ಣ ಇದು ಒಣಗಿದೆ ಅನ್ನೋ ಒಂದು ಲೆಕ್ಕಕ್ಕೆ ಬಂದ್ಮೇಲೆ ನಾವ್ ಮಾಡ್ತೀವಿ ಬಟ್ಟಿಗೆ. ಬಟ್ಟೆಯಲ್ಲಿ ಎಷ್ಟು ಸೈಡ್ ಬೇಕು? ಬಟ್ಟೆಯಲ್ಲಿ ಇವತ್ತಿನೇ ಈ ದಿನನೇ ಹಾಕಿ ಇವತ್ತು ಈ ದಿನನೇ ನಾವು ಬಟ್ಟೆ ಸುಟ್ಟು ತೆಗಿಬೋದು ಅಂದ್ರೆ ಒಟ್ಟಾರೆ 24 ಗಂಟೆ ಬೇಕು ಇಟ್ಟು ಸುಟ್ಟು ತೆಗಿಲಿಕ್ಕೆ. 24 ಗಂಟೆ ಒಳಗೆ ರೆಡಿ ಆಗ್ಬಿಡುತ್ತೆ. ಮತ್ತೆ ನಮಗೆ ಮೆಟೀರಿಯಲ್ ಸಿಗಲ್ಲ ಅವಾಗ, ಬಿಸಿ ಇರುತ್ತೆ, ಮತ್ತೆ ಒಂದು 24 ಗಂಟೆ ಬೇಕೇ. ಒಟ್ಟಾರೆ 40 ಗಂಟೆ ಒಳಗೆ ಬಟ್ಟೆ ಹಾಕಿ ನಾವು ಹೊರಗಡೆ ತೆಗೆದೊಳಗೆ 40 ಗಂಟೆ ಬೇಕೇ. 40 ಗಂಟೆ ಒಳಗೆ ಇದು ರೆಡಿ ಆಗಿ ಆಮೇಲೆ ಆರ್ಡರ್ ಕೊಡೋಕೆ ನಮಗೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಓಕೆ, ಈ ತರದ ಪೈಪ್ಗಳು ರೆಡಿ ಆದ್ಮೇಲೆ ಈಗ ಸರ್ಕಾರದ ಇಲಾಖೆಗಳ ಜೊತೆ ನೀವು ಎಷ್ಟೊಂದು ಲ್ಯಾಂಡ್ಗಳಲ್ಲಿ ಹೋಗಿದಾರೆ, ಬೇರೆ ಬೇರೆ ಊರು ಹೋಗಿದಾರೆ, ಯಾವ ತರ ಒಂದು ಟ್ರೆಂಚ್ ಹೊಡಿತಾರೆ? ಟ್ರೆಂಚ್ ಹೊಡಿಲಿಕ್ಕೆ ಮೊದಲು ಇವತ್ತಂತೂ ಜೆ ಸಿ ಬಿಡು ಬಂದಿದೆ, ಮೊದಲೆಲ್ಲ ಜೆ ಸಿ ಬಿ ಯಾವುದು ಇರಲಿಲ್ಲ, ಅವಾಗ ಹೆಂಗ್ ಮಾಡಿ ಟ್ರೆಂಚ್ ಹೆಂಗ್ ಮಾಡಿ? ಕೂಲಿ ಆಳ ಮೇಲೆ ಒಂದು ಲೆಂತ್ 20 ಅಡಿಗೆ ಇಷ್ಟು ಅಂತ ಒಂದು ಮಾತಾಡ್ಕೊಂಡು. ಅದು ಯಾವ ತರ ಇಷ್ಟಾಗಲ್ಲ ಎಷ್ಟು ಎಷ್ಟಾಗಲ್ಲ ಎಷ್ಟು ಅಂದ್ರೆ 1 ಎಕರೆ ನೋಡ್ತೀವಿ. ಈಗ ಒಬ್ಬ ರೈತಾಪಿ ಬಂದು 3 ಎಕರೆ ನಂದು ಸೀಪೇಜ್ ಇದೆ, ನಮಗೆ ಸೀಪೇಜ್ ಮಾಡ್ಕೊಡು ಅಂತ ಕೇಳ್ತಾರೆ. ಹಾಗಂತ ನಾವು ಕೂತ ಹತ್ರನೇ 3 ಎಕರೆ ಸೀಪೇಜ್ ಅಂತಂದ್ರೆ ಎಸ್ಟಿಮೇಟ್ ಹಾಕಿ 3 ಎಕರೆಗೂ ನಾವು ಕಳ್ಸಲ್ಲ ಸರ್. ನಾವು ಮೊದಲು ಸ್ಥಳ ಪರಿಶೀಲನೆ ಮಾಡ್ತೀರ, ಸ್ಥಳ ಪರಿಶೀಲನೆ ಮಾಡಿ ಆ ಸೀತ ಅಥವಾ ಜವಳು ಅಂತ ಏನಿರ್ತೀವೋ ಅದು ಯಾವ ಭಾಗದಲ್ಲಿದೆ, ಅದ್ ಯಾವ ಭಾಗದಲ್ಲಿ ಇದ್ದದನ್ನ ನಾವ್ ಅದನ್ನ ತೆಗೆದು ಕಳಿಸ್ಬೇಕು. ಅಥವಾ 3 ಎಕರೆಗೂ ಇದೆಯೋ, ಅಥವಾ 1 ಎಕರೆಗೆ ಇದೆಯೋ, ಅಥವಾ 1.5 ಎಕರೆಗೆ ಇದೆಯೋ, ಇದನ್ನ ನೋಡ್ಕೊಂಡು ನೀ ಅಂದ್ರೆ ಮಳೆಗಾಲ ಬೇಸಿಗೆಗಾಲ ಎರಡೂ ಕಾಲದಲ್ಲೂ ಸೀಪೇಜ್ ಇತ್ತು ಅಂದ್ರೆ ಒಂದು ಚರಂಡಿಯಿಂದ ಇನ್ನೊಂದು ಚರಂಡಿಗೆ 20 ಅಡಿ ಅಂತರ ತಗೊಳ್ತೀವಿ.
ಬರೀ ಮಳೆಗಾಲದಲ್ಲಿ ಅಷ್ಟೇ ಶೀತ ಇತ್ತು ಅಂದ್ರೆ ಆ ಜಮೀನು 20 ಅಡಿ ಬದಲು 40 ಅಡಿಗೆ ಒಂದೊಂದು ಡಿಫ್ರೆನ್ಸ್ ತಗೊಂತೀವಿ. ಮೇನ್ ಪೈಪ್ ಅಂತ 6 ಇಂಚಿಂದ ಇಲ್ಲಿಂದ ಪೂರ ಹಿಂಗೆ 60 ಅಡಿಗೆ ಈ ಪೈಪ್ ಹೋಲ್ ಇರ್ತಾವಲ್ಲ ಆ ತರ ಈ ತರ ಹಿಂಗೆ ಆಚೆ ಮೇಲೆ ಹಾಕಿ ಇದು ಸ್ವಲ್ಪ ತೆಗ್ನೆಲ್ಲ ಇದು ಯಾವುದು ಮೇನ್ ಪೈಪ್ ಹಾಕೋದು ಈ ಕನೆಕ್ಷನ್ ಇದು ಕೂಡಿಸಿದ್ವಿ ಅಂದ್ರೆ ಇದ್ರ ನೀರು ಸೀದಾ ಎಲ್ಲ ಹೊರಗೆ ಬರುತ್ತೆ. ಒಟ್ಟಾರೆ ನಮಗೆ 2.5 ಅಡಿ ಆಳದಲ್ಲಿ ಸಬ್ಲೈನ್ ಇರ್ಬೇಕು, 3 ಅಡಿ ಆಳದಲ್ಲಿ ಮೇನ್ ಇರ್ಬೇಕು. ಆ ನೀರನ್ನ ಸ್ವಲ್ಪ ವಾಟರ್ ಕೊಡ್ತೀವಿ, ತಗೊಂಡು ಹೋಗ್ತಾ ಇರ್ಬೇಕು. ಜಾಸ್ತಿ ವಾಟರ್ ಕೊಟ್ರೆ 20 ಅಡಿ ಏನು ಡಿಸ್ಟೆನ್ಸ್ ತಗೊಂಡಿರ್ತೀವಲ್ಲ ತಗೊಳ್ಳಲ್ಲ ಅದು, ಜಾಸ್ತಿ ಕೊಟ್ಟರೆ ಸ್ವಲ್ಪ ತಗೊಂಡು ಹಂಗೆ ಓಡುತ್ತೆ. ಅದಕ್ಕೆ ಮ್ಯಾಕ್ಸಿಮಮ್ ವಾಟರ್ ಕೊಟ್ಕೊಂಡು ಎಲ್ಲಾ ನೀರನ್ನು ಮೇಂಟೈನ್ ಮಾಡ್ಕೊಂಡು ಮೇನ್ ಮೇನ್ ಲೈನ್ ತಗೊಂಡು ಅಲ್ಲಿಗೆ ಡಂಪ್ ಮಾಡ್ಬೇಕು. ಆ ತರ ಒಂದು ಎಸ್ಟಿಮೇಟ್ ಹಾಕೊಡ್ತೀವಿ. ಈಗ ನಾನು ಹೇಳುದು ಈಗ ಇದೇ ಪೈಪ್ಗಳೇ ಈಗ ಒಂದು 2.5 ಅಡಿ ಟ್ರೆಂಚ್ ಹೊಡೆದಿದ್ರ ಈ ಪೈಪ್ ಪೈಪ್ ನ ಈ ಹೋಲ್ ಇರೋದು ಮೇಲೆ ಕಿಡ್ತಾರೆ ಕೆಳಗಿಡ್ತಾರೆ ಗುಂಜಾಕಿ ಅದ್ರ ಮೇಲೆ ಮರಳು ಹಾಕಿಬಿಟ್ರೆ ಶಿವಕುಮಾರ್ ಅವ್ರೆ ಈಗ ಪೈಪ್ ಜೋಡಿಸೋ ವಿಧಾನ ಹೇಳ್ಬಿಡಿ ನಮ್ಗೆ. ನೋಡಿ ಸರ್, 2 ಅಡಿ ಆಳದಲ್ಲಿ ಇದೆ ಸರ್ ಪೈಪ್. ಕರೆಕ್ಟ್, ಇಮ್ಯಾಜಿನೇಷನ್. 2 ಅಡಿ ಆಳದಲ್ಲಿ ಈ ಕಡೆ ನೀರು ಹೋಗ್ಬೇಕು. ಕರೆಕ್ಟ್, ನಾವ್ ಈ ಕಡೆ ತಗೊಳಂಗಿಲ್ಲ. ಹಾಗೆ ಈ ಕಡೆ ಹೋಗಿರೋದ್ರಿಂದ ಈ ತುದಿ ಇಲ್ಲಿ ಈ ಕಡೆ ಇರ್ಬೇಕು. ಕರೆಕ್ಟ್, ಯಾವ್ದೇ ಕಾರಣಕ್ಕೂ ಈ ಉಲ್ಟಾ ಇಡಂಗಿಲ್ಲ. ಈ ಕಡೆ ನೀರು ಹೋಗಿರೋದ್ರಿಂದ ಕಾಲರ್ ಈ ಕಡೆ ಮಾಡ್ಕೊಂಡು ಇಲ್ಲಿ ಜೋಡಿಸ್ತೀವಿ. ಜೋಡಿಸ್ತಾ ಹೋಗ್ತಾರೆ. ಜೋಡಿಸಿದಾಗ ಓಲ್ ಮೇಲಿದ್ರು ನಡೆಯುತ್ತೆ, ಓಲ್ ಒಂದ್ ಹಂಗೆ ಒಂದು ಹೀಗೆ ಇದ್ರು ನಡೆಯುತ್ತೆ. ಒಂದು ಎರಡನೇದು, ನಾವು ತೆಂಗಿನ ಹಾಕುವಾಗ ಈ ಓಲಲ್ಲಿ ಎಷ್ಟು ನೀರು ಒಳಗಡೆ ಹೋಗುತ್ತೋ ಈ ಕಾಲರಲ್ಲೇ ಅಷ್ಟೇ ಹೋಗುತ್ತೆ ನೀರು ತಗೊಳತ್ತೆ. ಇದರಲ್ಲಿ ಒಂದು ತೆಂಗಿನ ಒಂದು ಪೈಪಿಗೆ 200 ಗ್ರಾಮ್ ತೆಂಗಿನ ಬೇಕು. 200 ಗ್ರಾಮ್ ಇದಕ್ಕೆ 200 ಗ್ರಾಮ್ ಇದಕ್ಕೆ 200 ಗ್ರಾಮ್ ಹಾಕಿದ್ವಿ. ಸರಿ, ನಂತರ ಒಂದು ಪುಟ್ಟಿ ಫೈಬರ್ ಪುಟ್ಟಿ ಒಂದು ಫೈಬರ್ ಪುಟ್ಟಿ ಮರಳು ಒಂದು ಪೈಪಿಗೆ, ಅದು ಸ್ವಲ್ಪ ದಪ್ಪ ಮರಳಾದ್ರೂ ನಡೆಯುತ್ತೆ. ಇದಕ್ಕೊಂದು ಪುಟ್ಟಿ ಇದಕ್ಕೊಂದು ಪುಟ್ಟಿ, ಆ ನಂತರ ಇಷ್ಟು 1/2 ಅಡಿ ಮೇಲೆ ಬಂದಿರುತ್ತೆ ಅವಾಗ. ಅವಾಗ ಚರಂಡಿ ಇಷ್ಟೇ ಇರೋದ್ರಿಂದ ಎಲ್ಲ ಫಿಲಪ್ ಆಗುತ್ತೆ, ಯಾವ್ದೇ ಕಾರಣಕ್ಕೂ ಮಿಸ್ ಕಡಲ್ಲ, ಯಾವ್ದು ಕಾರಣಕ್ಕೂ ಡ್ಯಾಮೇಜ್ ಬರಲ್ಲ. ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಏನು ಅಪಾಯ ಇಲ್ಲ. ಆಮೇಲಿಂದ ಇದು ಕೆಲಸ ಈ ತೆಂಗಿನ ಮಳೆದು ಮಳೆದಿಂದ ತೆಂಗಿನಾರು ತೆಂಗಿನಾರಿಂದ ನೀರು ಇಲ್ಲಿ ಫಿಲ್ಟರ್ ಆಗಿ ಎಷ್ಟು ಗಲೀಜು ನೀರು ಬಂದ್ರು ಇಲ್ಲಿ ಬಿಳಿ ನೀರು ಬರುತ್ತೆ. ಬಿಳಿ ನೀರು ಹೋಗ್ತಾ ಇರ್ತದೆ, ಯಾಕಂದ್ರೆ ಮರಳಿಂದ ಮಣ್ಣಿಂದ ಮರಳು, ಮರಳಿಂದ ತೆಂಗಿನಾರು, ತೆಂಗಿನಾರಿಂದ ಇಲ್ಲಿ ಫಿಲ್ಟರ್ ಆಗಿ ಹೋಗುತ್ತೆ. ಉದಾಹರಣೆಗೆ ಹೋಲ್ ಇಲ್ದೇನೆ ನಾವು ಇದನ್ನು ಹಾಕಿದ್ರು, ಹೋಲ್ ಇಲ್ಲ ಅಂತ ಇಟ್ಕೊಡ್ರಿ, ಉದಾಹರಣೆ ಇಲ್ಲೇ ತೆಂಗಿನಾರು ಮರಳು ಹಾಕಿದ್ರೆ ಇಟ್ಕೊಂಡು ಇದು ಸುಟ್ಟ ಮಣ್ಣಾಗಿರೋದ್ರಿಂದ ಆ ನೀರನ್ನ ಇದು ಹೀರ್ಕೊಳ್ತಾ ಹೀರ್ಕೊಳುತ್ತೆ, ಓಲ್ ಇಲ್ದೇ ಇದ್ರೂ ಹೇಳ್ಕೊಳುತ್ತೆ, ಆಮೇಲಿಂದ ಈ ಮುಖಾಂತರ ಹೀರ್ಕೊಳುತ್ತೆ. ಹೀಗಾಗಿ ಈ ಒಂದು ಚರಂಡಿಯಿಂದ 20 ಅಡಿ ಈ ಕಡೆ 20 ಅಡಿ ಹಿಂದ್ಗಡೆ ಹಿಂಗ್ ತಗೊಂಡ್ರು ಮಾತ್ರ 24 ಗಂಟೆ ಸಿಪೇಜ್ ಇದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಒಂದು ಮಳೆಗಾಲದಲ್ಲಿ ಅಷ್ಟೇ ಸಿಪೇಜ್ ಇತ್ತು ಅಂದ್ರೆ 20 ಅಡಿಯ ಬದಲು 40 ಅಡಿ ಡಿಫ್ರೆನ್ಸ್ ತಗೊಂಡ್ವಿ. ಒಂದ್ ಚರಂಡಿಯಿಂದ ಇನ್ನೊಂದ್ ಚರಂಡಿಗೆ 40 ಅಡಿ ಡಿಫ್ರೆನ್ಸ್ ತಗೊಂಡ್ವಿ. ಆವಾಗ ಅದು ಶೇಖರಣೆಗಿಂತ ಕಡಿಮೆ ಆಗುತ್ತೆ, ಶೀತನು ಕಡಿಮೆ ತಗೊಳುತ್ತೆ. ಅದೇ ಡ್ರೈ ಜಮೀನಿಗೆ ನಾವು 20 ಅಡಿ ಹಾಕಿದ್ರೆ ಇದ್ದು ಬದ್ ನೀರು ಮೇಗಳಿಂದ ಬಿಟ್ಟು ಹಾಗಾಗಿ ಟೆಕ್ನಿಕಲಿ ನಾವು ಅದನ್ನ ಉಪಯೋಗಿಸ್ಕೋಬೇಕು. ಮತ್ತೊಂದು ಕ್ವಶನ್, ಮಣ್ಣಿನ ಪೈಪ್ಗೂ ಪಿ ವಿ ಸಿ ಪೈಪ್ಗೂ ಏನು ವ್ಯತ್ಯಾಸ ಸರ್? ಮಣ್ಣಿನ ಪೈಪು ಅಂದ್ರೆ ಇದು ಹೀರ್ಕೊಳ್ಳೋ ಶಕ್ತಿ ಇದೆ ಸರ್, ಆಮೇಲೆ ಹೋಲ್ ಇರುತ್ತೆ, ಆಮೇಲೆ ಯಾವ್ದೇ ಕಾರಣಕ್ಕೂ ಪಾಚಿ ಕಟ್ಟಲ್ಲ, ಒಳಗಡೆ ಪಾಚಿ ಕಟ್ಟಲ್ಲ, ಒಳಗಡೆ ಪಾಚಿ ಕಟ್ಟಲ್ಲ. ಪ್ಲಾಸ್ಟಿಕ್ ಪೈಪ್ ಇದೆಯಲ್ಲ, 1 ವರ್ಷ ಇಲ್ಲ 2 ವರ್ಷ, 3 ವರ್ಷಕ್ಕೆ ಒಳಗಡೆ ಪಾಚಿ ಕಟ್ಟುತ್ತೆ. ಆವಾಗ ಇಡೀ ಪ್ಲಾಟೆಯ ಲಾಕ್ ಆಗುತ್ತೆ, ಎಷ್ಟು ಪಂಪ್ ಮಾಡಿದ್ರು ನೀರಲ್ಲೇ ಮೋಟರ್ ನೀರು ಓಡಿದ್ರು ಹೋಗಲ್ಲ ಸರ್. ಓಕೆ, ಈ ಎಲ್ಲ ಕಾರಣದಿಂದ ಮಣ್ಣಿನ ಪೈಪ್ ಸೂಕ್ತ. ಉದಾಹರಣೆಗೆ ಅಂದ್ರೆ ಮಣ್ಣಿನ ಪಾತ್ರೆಯಲ್ಲಿ ಮಜ್ಜಿಗೆ ಕರೆದಾಗ ಹಾಗೆ ಬೆಣ್ಣೆ ಹಣ್ಕೊಳ್ಳಲ್ವೋ ಆ ತರ ಇದಕ್ಕೆ ಪಾಚಿ ಹಣ್ಕೊಳಲ್ಲ. ಇದಕ್ಕೆ ಉದಾಹರಣೆ, ಇದು 1 ಎಕರೆಗೆ ಎಷ್ಟು ಖರ್ಚು ಬರುತ್ತೆ? 1 ಎಕರೆಗೆ ಅದು ಎಸ್ಟಿಮೇಟ್ ಮೇಲೆ 1 ಎಕರೆ ಸಿಪೇಜ್ ನಾವು ತಗೊಳ್ಳಲ್ಲ.
ಒಂದಡಿ ಕನಿಷ್ಠ ಅಂದ್ರೆ 180-200 ಎಲ್ಲೋ ಮೆಟೀರಿಯಲ್ಸ್ ಒಂದಡಿಗೆ ಇದು ಟಾರ್ಗೆಟ್. ಈಗ ಈ ತರ ಒಂದು ಐಡಿಯಾ ಕೊಟ್ರೆ ಸಾಕಷ್ಟು. ಈಗ ನೀವು ಬೇರೆ ಬೇರೆ ಕಡೆ ಕೆಲಸ ಮಾಡಿದಿರಿ, ಎಲ್ಲೆಲ್ಲಿ ಮಾಡಿದಿರಾ? ಜಾಸ್ತಿ ಕೆಲಸ ಮಾಡಿರೋ ಅಂದ್ರೆ ಸಕಲೇಶ್ಪುರ. ಸಕಲೇಶ್ಪುರ ನೀವು ಹೇಳೋದು 30 ವರ್ಷದಿಂದ? 28 ವರ್ಷದಿಂದ ಅಲ್ಲಿ ಸುಮಾರು ಎಕರೆಗಳಿಗೆ ಕೆಲಸ ಮಾಡಿದಿರ. ಸುಮಾರು 30-40. ಅದಾದ್ಮೇಲೆ ಉತ್ತರ ಕರ್ನಾಟಕದಲ್ಲೂ ಕೆಲಸ ಮಾಡಿದ್ರೆ? ಗೋಕಾಕಲ್ಲಿ ಮಾಡಿದ್ರೆ. ನಿಮ್ಮ ಒಂದು ನಿಮ್ಮ ವೃತ್ತಿ ಒಂದು ನಿಮ್ ಖುಷಿ ಕೊಟ್ಟಿದೆಯಲ್ಲ ಇಷ್ಟೆಲ್ಲ ಭೂಮಿನ, ಯಾಕೆಂದ್ರೆ ಅವ್ರು ನೆನೆಸ್ತಾರಲ್ಲ ಒಳ್ಳೆ ವರ್ಕ್ ಕೆಲಸ ಮಾಡ್ಕೊಟ್ಟಿದ್ರೆ ಒಳ್ಳೆ ಸೀಕೇಜ್ ಆಗ್ತಾ ಇದೆಯಾ ಅದು, ಹಾಗಾಗಿ ಗಿಡಗಳು ಚೆನ್ನಾಗಿದ್ದಾವೆ ಅನ್ನೋ ಒಂದು ಲೆಕ್ಕಕ್ಕೆ ಬರ್ತಿದ್ದಲ್ಲ ಅಷ್ಟೇ ತೃಪ್ತಿ. ನಿಮ್ಮ ವೃತ್ತಿಯಲ್ಲಿ ಖುಷಿ ಪಟ್ಟಿದ್ದೀರಾ ಶಿವಕುಮಾರ್, ಸಾಕಷ್ಟು ಮಾಹಿತಿಯನ್ನು ಹಂಚಿದ್ದೀರಾ. ನಿಮ್ಮನ್ನು ಸಂಪರ್ಕ ಮಾಡ್ಬೇಕು, ನಿಮ್ಮ ವಿಳಾಸ ಸ್ವಲ್ಪ ಹೇಳ್ಬಿಡಿ. ಓಕೆ ಸರ್. ಅಂದರೆ ಶಿವಕುಮಾರ್ ಜಿಪಿ ಕೆಗೆ ಅಣಕಟ್ಟೆ ಚನ್ನಗಿರಿ ತಾಲೂಕು. ಮೊಬೈಲ್ ನಂಬರು 9611-3991-6. ಓಕೆ, ಧನ್ಯವಾದಗಳು ಶಿವಕುಮಾರ್ ಅವರೇ. ಓಕೆ ಸರ್, ನಮಸ್ಕಾರ.